ಕಾರ್ಡ್ ಮಧ್ಯೆ ಕಾರ್ಡ್ ಜನರು ಮಧ್ಯೆ ಸುಮಾರು ಒಂದು 35 ವರ್ಷಗಳ ಕಾಲ ಕೆಲಸ ಮಾಡಿದಾಗ ಬರೀ ನನ್ನ ಜೊತೆಯಲ್ಲಿದ್ದರು ಕಾರ್ ಜನ ಕಳ್ಳರು ಬೇಟೆಗಾರರು ಇಂಥವ್ರ ಜೊತೆಯಲ್ಲೇ ಸುಮಾರು 30 ವರ್ಷಗಳ ಕಾಲ ಮೂರತ್ತೂ ಒಂದು ಹೋರಾಟ. ಆದ್ದರಿಂದ ಸಾಹಿತ್ಯದ ಬಗ್ಗೆ ಆಗಲಿ ಅಥವಾ ಜ್ಞಾನದ ಬಗ್ಗೆ ಆಗಲಿ ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ ಕಡಿಮೆ. ಆದ್ರೂ ಶ್ರೀಮತಿ ವಿಜಯಮ್ಮ ಕರೆದಾಗ ಇಷ್ಟು ದೊಡ್ಡ ಹಿರಿಯ ಚಿಂತಕರ ಜೊತೆಯಲ್ಲಿ ಸಂಜೆ ಕಳೆಯಲು ನನ್ನ ಸೌಭಾಗ್ಯ ತಿಳ್ಕೊಂಡು ನಾನು ಒಪ್ಕೊಂಡು ಬಂದಿದ್ದೆ. ನಾನು ಇವತ್ತು ಕೆಲವು ಅಂಶಗಳನ್ನು ತಮ್ಮ ಮುಂದೆ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ವಾಟ್ ಈಸ್ ದಿ ಕಂಟ್ರೋಲ್ ಓವರ್ ಹ್ಯೂಮನ್ ಡೆಸ್ಟಿನಿ? ಹ್ಯೂಮನ್ ಡೆಸ್ಟಿನಿ ಮೇಲೆ ನಮಗೆ ಯಾವ ರೀತಿಯಾದಂಥ ಒಂದು ಕಂಟ್ರೋಲ್ ಇದೆ? ವಾಟ್ ಈಸ್ ದಿ ಕಂಟ್ರೋಲ್ ಓವರ್ ಹ್ಯೂಮನ್ ಡೆಸ್ಟಿನಿ? ಇದನ್ನು ನಾವು ಯೋಚನೆ ಮಾಡಿದಾಗ ಮನುಷ್ಯರು ಮುಂದೆ ಏನಾಗ್ಬೋದು, ಹೇಗೆ ಆಗ್ಬೋದು, ಮುಂದಿನ ಪೀಳಿಗೆ ಏನೇ ಪಾಪ ಮಾಡದಿದ್ರೂ ಕೂಡ ಅವರು ಹಲವಾರು ರೀತಿಯ ನೋವಿಗೆ ತುತ್ತಾಗ್ತಾರೆ. ಅದಕ್ಕೆ ಕಾರಣ ನಾವು. ನಾನು ಪರಿಸರ ಇಲಾಖೆಯ ಕಾರ್ಯದರ್ಶಿಯಾಗಿದ್ದಾಗ ಈ ಹಾಸ್ಪಿಟಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಕಾನೂನು ಇರಲಿಲ್ಲ ದೇಶದಲ್ಲಿ. ಆ ಕಾನೂನು ಮಾಡಬೇಕು ಅಂತ ಡೆಲ್ಲಿಗೆ ಒಂದು ವರದಿನ ಕಳಿಸಿ ಅಲ್ಲಿ ಆಗಿನ ಮಂತ್ರಿಗಳು ಈ ಸಬ್ಜೆಕ್ಟ್ ಎಲ್ಲ ಈ ವಿಷಯ ತಗೊಂಡು ಚರ್ಚೆ ಮಾಡಿದಾಗ ನಾನು ಕೇಳಿದ್ರೆ ಏನು ಏನು ಮಾಡಬೇಕು ಅಂತಿದ್ದೀರಿ, ಏನು ಹಾಸ್ಪಿಟಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದ್ದರೆ ಏನು ಏನಾಗ್ತಾ ಇದೆ ಈಗ ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ಅಲ್ಲಿದ್ದಂಥ ಎಲ್ಲ ವಿಜ್ಞಾನಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಆಶ್ಚರ್ಯ ಆಗಿದೆ. ಪ್ರಾಣ ಒಂದ್ಸತಿ ಹೋಗ್ಬಿಟ್ರೆ ಏನು ಚಿಂತೆ ಇಲ್ಲ, ಸಫರ್ ಮಾಡೋದು ಮಾತ್ರ ಯಾರಿಗೂ ಕಷ್ಟ. ಈಗ ನಮ್ಮ ಒಂದು ಉದಾಸೀನತೆಯಿಂದ ಹಲವಾರು ರೀತಿಯ ರೋಗಗಳು ಹರಡುತ್ತೆ. ಅದರ ನಿಯಂತ್ರಣ ಬಹಳ ಮುಖ್ಯ ಅಂತ ತಿಳ್ಕೊಂಡು ಒಂದು ಕಾನೂನು ಆಯಿತು. ಅದರ ಬಗ್ಗೆ ಮುಂದೆ ಸ್ವಲ್ಪ ವಿವರ ಕೊಡ್ತಿದ್ದ. ಆಮೇಲೆ ಇದಕ್ಕೆ ಹೇಗೆ ನಾವು ನಿಯಂತ್ರಣ ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ದಿ ಕಂಟ್ರೋಲ್ ಲೈಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಆಲ್ ಲಿವಿಂಗ್ ಬೀಯಿಂಗ್ಸ್ ಇನ್ಕ್ಲೂಡಿಂಗ್ ಟ್ರೀಸ್, ಪ್ಲಾಂಟ್ಸ್, ಮೈಕ್ರೋ ಆರ್ಗ್ಯಾನಿಸಮ್ಸ್ ಆರ್ ಪಾರ್ಟ್ ಆಫ್ ಒನ್ ಹೋಲ್. ಬಹಳ ಚೆನ್ನಾಗಿ ಇವರು ಪರಿಚಯ ಮಾಡಿಸ್ತಾ ಹೇಳಿ ನನಗೆ ಚಳವಳಿಕೆಯ ಒಂದು ಕೊರತೆ ಬಹಳ ಇದೆ. ಎಕಲಾಜಿಕಲ್ ಇಲ್ಲಿಟ್ರಸಿ ಎಷ್ಟಿದೆ ಅಂತಂದರೆ, ಎಷ್ಟು ದುರಹಂಕಾರ ಇದೆ ಮನುಷ್ಯರಿಗೆ ಅಂತಂದರೆ, ಆರೋಗನ್ಸ್ ಇರೋದು ಎಷ್ಟಿದೆ ಅಂತಂದರೆ, ಇವರಿಗೆ ಯಾರು ಅಧಿಕಾರ ಕೊಟ್ಟಿರೋದು ಗೊತ್ತಿಲ್ಲ. ಇದನ್ನು ಏನು ಬೇಕಾದರೂ ಮಾಡ್ಬೋದು, ಎಂಥದ್ದು ಬೇಕಾದರೂ ಮಾಡ್ಬೋದು, ನಾನು ಕೇಳೋರು ಅಂತ ಯಾರು ಇಲ್ಲ ಅಂತಕ್ಕಂಥ ಒಂದು ದುರಹಂಕಾರದ ಒಂದು ಇವತ್ತಿನ ಜನಗಳಲ್ಲಿ ತುಂಬಿದೆ ಅಂತ ಕಾಣುತ್ತೆ. ಸೊ ದಿ ಅಂಡರ್ಸ್ಟ್ಯಾಂಡಿಂಗ್ ವಿ ಆರ್ ಪಾರ್ಟ್ ಆಫ್ ದಿ ಎಕೋ ಸಿಸ್ಟಮ್ ಅಂತಕ್ಕಂಥದ್ದು, ಅದರ ಒಂದು ತಿಳುವಳಿಕೆ ಕೊರತೆ ಭಾಳ ಇದೆ ಪ್ರಪಂಚದಲ್ಲಿ. ತಾವೆಲ್ಲರೂ ಒಪ್ಕೊಳ್ತೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಟ್ ಈಸ್ ಎಸೆನ್ಷಿಯಲ್ ಟು ಥಿಂಕ್ ಹೋಲ್ ಲಿವಿಂಗ್ ವರ್ಲ್ಡ್ ಈಸ್ ಒನ್. ಜೀವಂತವಾಗಿರ್ತಕ್ಕಂಥ ಪ್ರಪಂಚ ಇದೊಂದೇ. ನಾವಿವಾಗ ಮೂನೆಲ್ಲ ನೀರಿದೆ ಅಂತ ಹೇಳ್ತಿದ್ದೀವಿ, ಮಾರ್ಸಲ್ಲಿ ಇದೆ ಅಂತ ಹೇಳ್ತೀವಿ, ಅಲ್ಲಿ ಬಂಗಾರ ಇದೆ ಅಂತ ಹೇಳ್ತೀವಿ, ನೀರಿದೆ ಅಂತ ಹೇಳ್ತೀವಿ. ಆದರೆ ಅಲ್ಲಿ ಜೀವ ಇದೆ, ಜೀವ ಇದೆ ಅನ್ನತಕ್ಕಂಥ ಒಂದು ಮಾಹಿತಿ ನಮಗಿಲ್ಲ. ಆದರೆ ನಾವು ಅದಕ್ಕೆ ಇನ್ನೂ ಶೋಧನೆ ಮಾಡೋಕ್ಕೆ ಹೊರಡ್ತಾ ಇದ್ವಿ, ಮಾಡ್ತಾ ಇದ್ವಿ. ಅದರಿಂದ ಏನಾಗ್ತಿದೆ, ಈ ಸ್ಪೇಸ್ ಡೆಬ್ರೀಸ್ ಅಟ್ಮಾಸ್ಫಿಯರಲ್ಲಿ ಅಕ್ಯುಮುಲೇಟ್ ಆಗಿದೆ. ಸ್ಪೇಸ್ ಡೆಬ್ರೀಸ್ ಅಕ್ಯುಮುಲೇಟ್ ಆಗಿ ಅಟ್ಮಾಸ್ಫಿಯರ್ ಅಂತಕ್ಕಂಥದ್ದು ಭೂಮಿಯಿಂದನೂ ಒಂದು 15 ಕಿಲೋಮೀಟರ್ ಅಷ್ಟೇ. ನಮ್ಮ ಬ್ರೀದಬಲ್ ಏರ್ ಅಂದರೆ ಜೀವ ಜ್ಯೋತಿನ ತಯಾರು ಮಾಡಿ ನಮಗೆ ಬ್ರೀದಬಲ್ ಏರ್ ಅದನ್ನು
ಸರಿಯಾದ ಪ್ರಮಾಣದಲ್ಲಿ ಆಕ್ಸಿಜನ್ ಪ್ರಮಾಣನ ಸಮತೋಲನದಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಂದು ವ್ಯವಸ್ಥೆ ಇರೋದು ಜೀರೋ ಇಂದ ನಾವು 15 ಕಿಲೋಮೀಟರ್ಸ್ ಇಷ್ಟೇ. ಇಲ್ಲಿ ಇವತ್ತು ಸುಮಾರು ಒಂದು ನಮಗೆ ಲೆಕ್ಕ ಸಿಕ್ಕಿರೋದು ಪ್ರಕಾರವಾಗಿ ಒಂದು 900 ರಿಂದ 1200 ಕೆಮಿಕಲ್ಸ್ ಆರ್ ಇನ್ ಸರ್ಕ್ಯುಲೇಷನ್ ಅಟ್ಮಾಸ್ಫಿಯರ್. ಈ 1200 ಕೆಮಿಕಲ್ಸಲ್ಲಿ 400 ಕೆಮಿಕಲ್ಸು ಆರ್ ಕ್ಯಾನ್ಸರ್ ಕಾಸಿಂಗ್ ಅಂಡ್ ವೇರಿಯಸ್ ಅದರ್ ಇವನ್ ಜೆನೆಟಿಕ್ ಕೋಡನ್ನು ಕೂಡ ಡಿಸ್ಟರ್ಬ್ ಮಾಡ್ತಕ್ಕಂಥ ಕೆಮಿಕಲ್ಸ್ ಆರ್ ಇನ್ ಸರ್ಕ್ಯುಲೇಷನ್ ಇನ್ ಅಟ್ಮಾಸ್ಫಿಯರ್ ಅಂತ ನಮಗೆ ಒಂದು ಅಧ್ಯಯನ ಹಿಡಿದು ಕಂಡು ಬಂದಿದೆ. ಅಂದರೆ ಈ 15 ಕಿಲೋಮೀಟರ್ ಕೂಡ 15 ಕಿಲೋಮೀಟರ್ನ 55 ಕಿಲೋಮೀಟರ್ ಸ್ಟ್ರಾಟೋಸ್ಫಿಯರ್, ಈ ಸ್ಟ್ರಾಟೋಸ್ಫಿಯರ್ ಕೂಡ ಇವತ್ತು ಓದೋ ಓಲ್ ಆಗ್ತಾ ಇದೆ. ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ತಮಗೆಲ್ಲ ಗೊತ್ತಿದೆ, ಅದರ ಬಗ್ಗೆ ವಿವರಣೆ ಅಗತ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಆದ್ರಿಂದ ಈಗಿನ ಜೀವಂತವಾಗಿರ್ತಕ್ಕಂಥ ಒಂದು ಪ್ರಪಂಚದಲ್ಲಿ ದಿ ಬಯಾಲಜಿಕಲ್ ಸ್ಟ್ರಕ್ಚರ್ ವಿಚ್ ಹ್ಯಾಸ್ ಬಿನ್ ಡೆವಲಪ್ಡ್ ಫ್ರಮ್ ಯೂನಿಸೆಲ್ಯುಲರ್ ಟು ದಿ ಮಲ್ಟಿ ಸೆಲ್ಯುಲರ್ ಆನ್ 4 basic principles, 4 ಅತಿ ಅಮೂಲ್ಯವಾದಂಥ ಒಂದು ಆಧಾರಗಳಲ್ಲಿ ಈ ಸಿಂಗಲ್ ಸೆಲ್ ಟು ಮಲ್ಟಿ ಸೆಲ್ ಆಗಿ ಆಮೇಲೆ ನಾವೆಲ್ಲ ಮುಂದೆ ಬರಬೇಕಾಗುತ್ತೆ. ಇಲ್ಲಿ ಪ್ರಮುಖವಾದಂಥ ಈ 4 ಪ್ರಿನ್ಸಿಪಲ್ಸ್ ಏನಿದೆ ಅಂದರೆ, ಒಂದು ಈ ಸೆಲ್ಸ್ ಏನಾಯಿತು ಆಗುವಾಗ ಸ್ಯಾಕ್ರಿಫೈ ಮಾಡಿಕೊಂಡು ಒಬ್ರಿಗೊಬ್ರು ಸ್ಯಾಕ್ರಿಫೈ ಮಾಡ್ಕೊಳ್ಳೋದ ಅಂದ್ಕೊಂಡು ಸ್ಯಾಕ್ರಿಫೈ ಮಾಡೋ ಒಂದು ಡಿವಿಷನ್ ಆಫ್ ಲೇಬರ್ ಎರಡನೇದು, ಅಡಾಪ್ಟಿಲಿಸಮ್ ಮೂರನೇದು, ನಾಲ್ಕನೇದು ಬಹಳ ಪ್ರಮುಖವಾದ ಆಲ್ಟ್ರೂಯಿಸಮ್. ಈ 4 ಪ್ರಿನ್ಸಿಪಲ್ಸ್ ಮೇಲೆ ಮಲ್ಟಿ ಸೆಲ್ಯುಲರ್ ಆರ್ಗ್ಯಾನಿಸಮ್ಸು ಆಗಿ ಇವತ್ತು ಈ ಲಿವಿಂಗ್ ವರ್ಲ್ಡ್ ಆಗಿರೋದು. ಅಪಾರ್ಟ್ ಫ್ರಮ್ ದಿ ಸೈನ್ಸ್, ಈ 4 ಪ್ರಿನ್ಸಿಪಲ್ಸಲ್ಲಿ ಯೂನಿಸೆಲ್ಯುಲರ್ ಟು ದಿ ಮಲ್ಟಿ ಸೆಲ್ಯುಲರ್ ಆಗಿ ಈ ಸ್ಯಾಕ್ರಿಫೈಸ್, ಡಿವಿಷನ್ ಆಫ್ ಲೇಬರ್, ಅಡಾಪ್ಟಿಲಿಸಮ್, ಆಲ್ಟ್ರೂಯಿಸಮ್, ಈ 4 ಪ್ರಮುಖವಾದಂಥ ವಿಷಯಗಳಲ್ಲಿ ಪ್ರಪಂಚದ ಜೈವಿಕ ವನ ಜೈವಿಕ ವ್ಯವಸ್ಥೆ ನಿರ್ಮಾಣ ಆಗಿದೆ. ಮತ್ತು ಅದು ಫಂಗಸ್ ತಿಳ್ಕೊಂಡ್ರು ಕೂಡ ಆ ಫಂಗಸ್ಸು 95% to 98% ಅಷ್ಟು ಸೇವೆ ಸಲ್ಲಿಸುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ. ತನಗಾಗಿ ಬಳಕೆ ಮಾಡ್ಕೊಳ್ಳೋದು ಭಾಳ ಅತ್ಯಲ್ಪ. ಹಾಗೆಯೇ ನಮಗೆ ನಾವು ಮೋಲ್ ಅಂದ್ಕೊಂಡ್ರೆ ನಮ್ಮಲ್ಲಿ ಈ ಒಂದು ಮಚ್ಚೆ ಇರ್ತದಲ್ಲ ಅದು ಮೋಲ್ ಅಂದ್ಕೊಳ್ತೀವಿ. ಹಾಗೆ ಭೂಮಿನಲ್ಲಿ ಕೂಡ ಮೋಲ್ಸ್ ಇರ್ತವೆ. ಆ ಮೋಲ್ಸು 1 ವರ್ಷಕ್ಕೆ 1 ಹೆಕ್ಟೇರ್ ಪ್ರದೇಶದಲ್ಲಿ ಅದು ಸರಿಯಾಗಿ ಫಲವತ್ತತೆ ಇದ್ರೆ 25 ಟನ್ನು ಭೂತಾಯಿನ ಅವಳ ಒಂದು ಶರೀರದಕ್ಕೆ ಬೇಕಾಗಿರ್ತಕ್ಕಂಥ ಆರೋಗ್ಯನ ಉತ್ಪನ್ನ ಮಾಡಿ ಕೊಡ್ತಕ್ಕಂಥ ನಮ್ಮ ಲಂಗ್ಸಲ್ಲಿ ಹೇಗೆ ಆಲ್ವಿಯೋಲೈ ಇರುತ್ತೋ ಹಾಗೆ ಈ ಮೋಲ್ಸು ಮಣ್ಣಲ್ಲಿ ಇರುತ್ತೆ, ಫಲವತ್ತಾದ ಮಣ್ಣಲ್ಲಿ. ಈ ಮೋಲ್ಸ್ಗೆ ಯಾಕೆ ಎಕ್ಸ್ಟ್ರಾ ಸ್ಟ್ರೆಂತ್ ಇದೆ ಅಂತಂದರೆ ಹೆಮೋಗ್ಲೋಬಿನ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಅದಕ್ಕೆ ಭೂಮಿಯ ಒಳಗಡೆಗೆ ಅವು ಬ್ರೀದ್ ಮಾಡಿ ಆ ಮಣ್ಣನ್ನು ಫಲವತ್ತತೆ ಮಾಡ್ತಕ್ಕಂಥ ಒಂದು ಮೋಲ್ಸ್, ಅದರ ಪ್ರಮಾಣ ಭಾಳ ಮುಖ್ಯವಾದದ್ದು. ಇವತ್ತು ಫರ್ಟಿಲೈಸರ್ಸು ಪೆಸ್ಟಿಸೈಡ್ಸು ಹಾಕಿ ಆ ಮೋಲ್ಸ್ನ ಒಂದು ಪ್ರಮಾಣ ಯಾರು ಅಧ್ಯಯನವೂ ಕೂಡ ಹೆಚ್ಚಿಗೆ ಮಾಡಿಲ್ಲ ಅಂತಾರೆ. ಅದರಿಂದ ಈ ರೀತಿಯಾದಂಥ ಒಂದು ಜೈವಿಕ ಒಂದು ವ್ಯವಸ್ಥೆ ನಿರ್ಮಾಣ ಆಗುವುದು ಈ ಮೋಲ್ಸು ಭೂಮಿ ತಾಯಿಗೆ ಒಂದು ಪ್ರಾಣವಾಯು ಸಪ್ಲೈ ಮಾಡ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ವ್ಯವಸ್ಥೆ. ಇದೆಲ್ಲನೂ ಸೃಷ್ಟಿಯಾಗಿ ಇದಕ್ಕೆ ಸಿಲ್ವರ್ ಎರಾ ಅಂತ ಹೇಳ್ತಾರೆ, ಅಂದರೆ ಅಸುರ ಯುಗ. ಈ ಸಿಲ್ವರ್ ಎರಾ ಪ್ರಾರಂಭ ಆಗಿ ಮನುಷ್ಯ ಅಂತಕ್ಕಂಥ ಪ್ರಾಣಿ ಬಂದ ಮೇಲೆ, ಪ್ರಾಣಿಗಳೆಲ್ಲ ಬಂದ ಮೇಲೆ, ದಟ್ ಈಸ್ ಅಬೌಟ್ ನಿಯರ್ಲಿ 40 to 50,000 years ಮೇಲೆ ಸಿಲ್ವರ್ ಎರಾ ಆಗಿರೋದು. ಈಗ ಮನುಷ್ಯ ಹ್ಯಾಬಿಟ್ಯಾಟ್ ಅಗ್ರಿಕಲ್ಚರ್ ಇದೆಲ್ಲ 10-12 ವರ್ಷಗಳಿಂದ ಪ್ರಾರಂಭ ಆಯಿತು. ನಗರ ಇನ್ನೊಂದು ಅಗ್ರಿಕಲ್ಚರ್ ಇವೆಲ್ಲರೂ ಕೂಡ 10-11 ವರ್ಷಗಳಿಂದ ಇದೆಲ್ಲನೂ ಪ್ರಾರಂಭ ಆಯಿತು. ಅಲ್ಲಿಂದ ಈಚೆಗೆ ನಾವು ಎಷ್ಟೆಲ್ಲ ಮಾಡಿದ್ದೀವಿ, ಏನೆಲ್ಲ ಮಾಡಿದ್ದೀವಿ ಅಂತ ಲೆಕ್ಕ ಹಾಕೊಂಡ್ರೆ, ಈ ಮನುಷ್ಯರ ಒಂದು 10,000 ವರ್ಷಗಳಲ್ಲಿ ಇವರು ಮಾಡಿರ್ತಕ್ಕಂಥ ಒಂದು ಅಪರಾಧಗಳ ಪಟ್ಟಿ ಲೆಕ್ಕ ಹಾಕೊಂಡ್ರೆ ಭಾಳ ದೊಡ್ಡದು. ಅದರಲ್ಲಿ ಕೂಡ ಈ ಕ್ರಿಸ್ಟೋಫರ್ ಕೊಲಂಬಸ್ ಅಂತಕ್ಕಂಥ ಒಂದು ಮಹಾನುಭಾವ ಅದನ್ನು ಹೇಗೆ ಭೂಮಿಯನ್ನು ನೋಡಿದ್ರು, ಫ್ರಾನ್ಸಿಸ್ ಬೇಕನ್ ಅಂತಕ್ಕಂಥ ಒಂದು ಎಕಾನಮಿಸ್ಟು ಈ
ಮುಂದಿನ ಹೇಗೆ ನೋಡೋದು ಅಂದರೆ ಒಂದು ಕಮೋಡಿಟಿ, ಅದು ಒಂದು ಪದಾರ್ಥ, ಅದನ್ನು ನಾವು ಸೇಲ್ ಮಾಡಬಹುದು, ಅದನ್ನ ಏನು ಬೇಕಾದರೂ ಮಾಡಬಹುದು. ಅದನ್ನು ಇವತ್ತಿಗೂ ಕೂಡ ನಾವು ಅಳವಡಿಸ್ಕೊತಾ ಇದ್ದೀವಿ. ಇವತ್ತಿಗೂ ಕೂಡ ನಮ್ಮ ಜಿ ಡಿ ಪಿ ಪ್ರಕಾರವಾಗಿ ಜಿ ಡಿ ಪಿ ಅಂದರೆ ಏನು, ಕಾರು, ಬಂಗಾರ, ಚಿನ್ನ, ಶೇರ್ ಮಾರ್ಕೆಟ್ಟು, ಇನ್ನೊಂದು 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 ಇನ್ನೊಂದು, ಈ ರೀತಿಯಾದಂಥ ಕ್ರೈಟೀರಿಯಾಸ್ನ ತೆಗೆದುಕೊಂಡು ಇವತ್ತು ಕೂಡ ಎಕಾನಮಿ ನಾವು ಅಳತೆ ಮಾಡ್ತಿದ್ದೀವಿ ವಿನಃ ಬೇರೆ ಯಾವುದನ್ನು ಕೂಡ ಕ್ರೈಟೀರಿಯಾ ತೆಗೆದುಕೊಳ್ಳಿಲ್ಲ. ಇವತ್ತಿಗೂ ಕೂಡ ನಮಗೆ ಕ್ರೈಟೀರಿಯಾ ಅಂದರೆ ಎಷ್ಟು ಶೇರ್ ಮಾರ್ಕೆಟ್ ವ್ಯಾಲ್ಯೂ, ಅದಕ್ಕೇನೆ ಪ್ರಾಮುಖ್ಯತೆ ಕೊಟ್ಟಿರ್ತೀವಿ ವಿನಃ. ಈ ಯಾವ ರೀತಿಯಲ್ಲಿ ಶೇರ್ ಮಾರ್ಕೆಟ್ಟು ಆಗ್ತಾ ಇದೆ, ಅದಕ್ಕೆ ಏನೇನು ಕಾರಣಗಳಿದ್ದಾವೆ ಅಂತಕ್ಕಂಥದ್ದನ್ನು ನಮಗೆ ಹೆಚ್ಚು ಅದನ್ನು ಅಧ್ಯಯನ ಮಾಡೋಕ್ಕೂ ಹೋಗೋದಿಲ್ಲ, ಅದ್ರ ಬಗ್ಗೆ ಯಾರು ಚಿಂತನೆ ಮಾಡೋಕ್ಕೂ ಹೋಗೋದಿಲ್ಲ. ಅದರಲ್ಲಿ ಇಟ್ಕೊಂಡು ಈ ಹಲವಾರು ಈ ಎಕಾನಮಿಸ್ಟು ಮತ್ತು ಕಾರ್ಪೊರೇಟ್ ಬಾಡೀಸು ಮತ್ತು ತಜ್ಞರು, ಹೀಗೆ ನಾವು ಆಲೋಚನೆ ಮಾಡಿದಾಗ ನಾವು ಈ ನಿಸರ್ಗದಲ್ಲಿ ಈ ಒನ್ನೆಸ್ ಅಂತ ಹೇಳಿದ್ದಲ್ಲ, ಒಟ್ಟಿಗೆ ಇರ್ತಕ್ಕಂಥದ್ದು ಒಂದು ಅದ್ಭುತವಾದಂಥ ಒಂದು ವರ ಮಾಡಿಸಿದ್ದೀವಿ. ಈ ಇತ್ತೀಚೆಗೆ ನಮ್ಮ ಶಿವರಾಣಿಯಲ್ಲಿ ಒಂದು ಕ್ಷೀರ ಸಂಪಿಗೆ ಅಂದ್ಬಿಟ್ಟಿದ್ದೇನೆ, ಪ್ಲುಮೇರಿಯಾಸ್ ದೇವಗಣಗಳು ಅಂದ್ಬಿಟ್ಟಿದ್ದೇನೆ. ಸಾಮಾನ್ಯವಾಗಿ ನಮ್ಮ ಎಲ್ಲ ದೇವಸ್ಥಾನಗಳಲ್ಲಿ ಕೂಡ ಈ ಮರನ ಕಾಣ್ತೀವಿ. ಇಂಥ ಒಂದು ದೇವಗಣಗಳೆಯ ವನನ ನಾವು ಶಿವನಹಳ್ಳಿಯಲ್ಲಿ ಒಂದು 250 ಜಾತಿ, ಒಂದೇ ಸ್ಪೀಷೀಸ್, ಅದು 250-300 ವಿವಿಧ ಬಣ್ಣಗಳಲ್ಲಿ ಆ ಹೂವು ಬಿಡುತ್ತೆ. ಅದು ಆ ತರೋದು ಮತ್ತೆ ನಾನು ಇಲ್ಲಿ ಒಂದು ವನ ಮಾಡಿಸಿದ್ದೀವಿ. ಈಗ ಬಂದು ಇಲ್ಲಿ ಅಗಸ್ತ್ಯದಲ್ಲಿ ಕೂಡ ಇಂಥದ್ದೇ ಒಂದು ವನ ಮಾಡಿಸಿದೆ, ಅದು ಗಾಯತ್ರಿ ವನ ಅಂದ್ಬಿಟ್ಟಿದ್ದಾರೆ. ಗಾಯತ್ರಿ ವನ ಅಂದರೆ ಏನು, ಸೂರ್ಯನ ಕಿರಣಗಳಲ್ಲಿ 7 ಬಣ್ಣ ಇರುತ್ತೆ, ವಿಬ್ಗಯಾರ್ ಅಂತ. ಆ ವಿಬ್ಗಯಾರ್ ಬಣ್ಣಗಳು ಹೇಗೆ ಹೂವು ಬರುತ್ತೆ, ಎಲ್ಲ ಬಣ್ಣಗಳು ಇದ್ದಾವೆ ಈ ಪ್ರಿಮೇರಿಯಾಸ್ನಲ್ಲಿ. ಈ ಎಲ್ಲ ಬಣ್ಣಗಳು ಕೂಡ ಹೇಗಾಗುತ್ತೆ ಅಂದರೆ ಇದು ಗಾಯತ್ರಿ ಮಂತ್ರದ ಒಂದು ಸಾರಾಂಶ, ಸಾರಾಂಶನೇ ಮಕ್ಕಳಿಗೆ ತಿಳುವಳಿಕೆ ಕೊಡೋದಕ್ಕೋಸ್ಕರವಾಗಿ ಇಂಥ ಒಂದು ವನ ನಾವು ಅಗಸ್ತ್ಯ ಇಂಟರ್ನ್ಯಾಷನಲ್ ಅಂತ ಕುಪ್ಪಂ ಹತ್ರ ಒಂದು ಜಾಗದಲ್ಲಿ ಅದನ್ನು ಮಾಡಿದ್ವಿ. ಇತ್ತೀಚೆಗೆ ಮೊನ್ನೆ ಒಂದು 15 ದಿವಸದ ಹಿಂದುಗಡೆಗೆ ನಾವು ಶಿವನಹಳ್ಳಿಯಲ್ಲಿ ಒಂದು 2 ಎಕರೆ ಪ್ರದೇಶ